ಮಾವ. ಓಹೋ, ಒಂದ್ ಚೆಲ್ವಿ ಹೋದ್ಲು ಇನ್ನೊಂದ್ ಚೆಲ್ವಿ ಬಂದ್ಲು ಅಂತ ಕಾಣುತ್ತೆ. ಎರಡು ಅಂಟ ಪುರ್ಲಿಗಳೇ. ಅಮ್ಮ ಇವಳು ಬರ್ಲಿ, ಸ್ವಲ್ಪ ಆಟ ಆಡಿಸ್ತೀನಿ, ನೀವು ಹೂ ಅನ್ನು ಬಾಬಾ. ಏನತ್ತೆ, ಯಾರ ಬಂದಂಗಿತ್ತು? ಯಾಕೆ ಅಷ್ಟ್ ಜೋರ ಕಿರ್ಚ್ಕೋತೀಯ? ನೀನ್ ಬಂದಿರೋದು ಅವನ್ಗೂ ಗೊತ್ತು. ಯಾರತ್ತೆ ಬಂದಿದ್ದು? ನಮ್ಮಣ್ಣ, ಅದ್ಕೆ ಅವ್ರ ಮಗಳು ಚೆಲುವಿ. ಅವಳ ಹೆಸರು ಚೆಲುವಿನಾ? ಬರೀ ಹೆಸರು ಮಾತ್ರ ಚೆಲುವಿ ಅಲ್ಲ, ನೋಡಕ್ಕೂ ಅಷ್ಟೇ ಸುಂದರವಾಗಿದ್ದಾಳೆ ಗೊತ್ತಾ? ಯಾಕೆ, ನಾನೇನು ಚೆನ್ನಾಗಿಲ್ವಾ? ನೀನಾ? ನೀನು ಹೆಸರಿಗೆ ಚೆಲುವಿ ಅಷ್ಟೇ, ಆದ್ರೆ ನನ್ ಮಾವನ್ ಮಗಳಿದ್ದಾಳಲ್ಲ, ಏನ್ ಮುದ್ದಾಗಿದ್ದಾಳೆ ಅಂತೀಯ? ಆಹಾ, ಒಂದೇ ತರ ಇದ್ದಾಳೆ, ತೋರ್ಸೋದಿಲ್ಲ ನಿಂಗೆ. ಅದೇ ನಿನ್ಗೆ ನೋಡಿ, ನೀನು ಚೆನ್ನಾಗಿದೀಯ ಕಣೆ, ಆದ್ರೆ ಅವಳೊಂದ್ ಚೂರು ಚೂರು ತೆಳ್ಳಿಗೆ ಬೆಳ್ಳಿಗೆ ಕುಳ್ಳಿಗಿದ್ದಾಳೆ, ನೋಡಕ್ ತುಂಬಾ ಚೆನ್ನಾಗಿದ್ದಾಳೆ ಅಷ್ಟೇ. ಅಷ್ಟೇ ಅಷ್ಟೇ, ತೆಳ್ಳಿಗೆ ಬೆಳ್ಳಿಗೆ ಕುಳ್ಳಿಗೆ. ಯಾಕೆ, ನಾನ್ ಚೆನ್ನಾಗಿಲ್ವಾ? ಕೀ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟೆ ಅಂತ ಕಾಣುತ್ತೆ. ಏನೇ ಮಾಡ್ತಾ ಇದೀಯಾ, ಎಲ್ಲಿ ಹೋಗ್ತಾ ಇದೀಯಾ? ಅಮ್ಮ ಬಾಯ್ಲಿ. ಏನಪ್ಪ? ನೋಡ್ ನಿನ್ ಚೆಲುವಿ ಏನ್ ಮಾಡ್ತಾ ಇದ್ದಾಳೆ ಅಂತ, ಸುತ್ತಿಗೆ ತಗೊಂಡು ಡ್ರೈಯರ್ ಹೊಡೆದ್ ಹಾಕ್ತಾ ಇದ್ದಾಳೆ. ಅಯ್ಯೋಯ್ಯೋ, ಯಾಕೆ ಆ ಡ್ರೈಯರ್ ಏನ್ ಮಾಡ್ತು ನಿನ್ನ? ಯಾಕೆ ಅಂದ್ರೆ ಅದ್ರಲ್ಲಿ ನನ್ ಮಾವನ್ ಮಗಳ ಫೋಟೋ ಇದೆಯಲ್ಲ, ಅದಕ್ಕೆ. ಓಹೋ, ಅದಕ್ಕೆ? ಆದ್ರೆ ನೋಡ್ದಾಗ್ತಾರೇನೆ ಯಾರಾದ್ರೂ? ಮಾವ, ನೀನ್ ತಮಾಷೆಗೂ ಬೇರೆ ಹುಡುಗಿ ನಮ್ ಮದ್ವೆ ಆಗೋ ಮಾತು ಎತ್ತಬಾರ್ದು, ನಂಗ್ ತಡ್ಕೊಳಕ್ ಆಗಲ್ಲ. ಈ ಸರನ ಕುತ್ತಿಗೆಗೆ ಹಾಕಿದ ದಿನಾನೇ ನಮ್ ಮದ್ವೆ ಮುಗೀತು. ನೀನ್ ಏನಾದ್ರೂ ಬೇರೆ ಹುಡುಗಿ ಮಾತ್ ಎತ್ತಿದ್ರೆ ಕತನೇ ಬೇರೆ. ಏ ಮುತ್ತು, ದಿನ ಆ ಹುಡುಗಿನ ಯಾಕೋ ಗೋಳಿ ಕೊತ್ತಿಯಾ? ಇನ್ ಸ್ವಲ್ಪ ದಿನ ಇರಮ್ಮ, ನಿಜವಾದ ತಾಳಿನೇ ಕಟ್ತೀನಿ. ಅಕ್ಕ ಅಕ್ಕ, ಯಾಕಿಷ್ಟನ್ ಬೇಜಾರಾಗಿದ್ಯಾಕ? ಏನ್ ಯೋಚನೆ ಮಾಡ್ತಿದ್ಯಾಕ? ಯಾಕಿಷ್ಟು ಯೋಚನೆ ಮಾಡ್ತಿದ್ಯಾ? ಮಾವ ಏನಾದ್ರು ಅಂದ್ರ? ಅವನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಸದಾ ನೀನ್ ಬಯ್ಯೋದೇನಾ? ಏಯ್ ಅಯ್ಯ, ನಿನ್ ಸಮಾಧಾನ ಕೇಳ ನೋಡು. ನಮ್ ಮಾವನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ, ನಮ್ ಮಾವ ತುಂಬಾ ಒಳ್ಳೆಯವರು. ಅದಕ್ಕೋಸ್ಕರಣಕ್ಕ ಮತ್ತೆ ಹಾಕಕ್ಕ ಹಿಂಗ್ ಬೇಜಾರಾಗಿದ್ಯಾ? ನಂಗ್ ಗೊತ್ತು ಕಣೆ, ನಮ್ ಮಾವನ್ ನನ್ ಕಂಡ್ರೆ ತುಂಬಾ ಇಷ್ಟ, ಆದ್ರೆ ಹೇಳ್ಕೊಳಲ್ಲ, ಸುಮ್ನೆ ಆಟ ಆಡಿಸ್ತಾರೆ. ನನ್ನೇ ಮದ್ವೆ ಆಗೋದು ಅದು ಗೊತ್ತು, ಆದ್ರೆ ನಾನ್ ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಏನೇ ಮಾಡೋದು? ಅಯ್ಯ, ಅದಕ್ಕೆ ಯಾಕಕ್ಕ ಯೋಚನೆ ಮಾಡ್ತೀಯಾ? ಸೀದಾ ಹೋಗಿ ನೇರವಾಗಿ ಹೇಳ್ಬಿಡು. ಹೇಳಿದೀನಿ, ಆದ್ರೂ ಅವ್ರಿಗೆ ಗೊತ್ತಾಗ್ತಿಲ್ಲ. ಅಷ್ಟೇ ತಾನೇ, ಹಂಗೆ ಹೃದಯ ಬಿಚ್ಚಿ ತೋರಿಸ್ಬಿಡು. ಏನು? ಅದೇಕ ರಾಮಂಗೆ ಹನುಮಂತ ಹೃದಯ ಬಿಚ್ಚಿ ತೋರಿಸ್ಲಿಲ್ವಾ, ಹಂಗೆ ನೀನು ತೋರಿಸ್ಬಿಡು. ಏ ಹೋಗೆ, ಸಾಕು, ಜಾಸ್ತಿ ಮಾತಾಡ್ಬೇಡ, ಬಂದಿದ್ಯಾ ನೀರ್ ಸೇರ್ಕೊಂಡು ಹೋಗು. ಅಯ್ಯ, ನೀನು ಹೇಳದಕ್ಕೆ ನಾನು ಹೇಳ್ದೆ, ಬೇಡ ಅಂದ್ರೆ ಹೋಗು, ಹೋಗ್ತೀನಿ ನಾನು, ನಂಗೇನಾಗ್ಬೇಕು? ಹ್ಮ್, ಹೂವಿನಂತ ಅಚ್ಚೆ ಹುಯೇ, ಅರಿಯದ ಹೆಣ್ಣಿಗೆ ಅಚ್ಚೆಯ ಹುಯ್ದರೆ ಹಸನದ ಗಂಡ ಸಿಗ್ತಾನ. ಜೀವ ಇರೋ ಗಂಟ ಈ ಅಚ್ಚೆ ಹೋಗಿಲ್ಲ ಕಣವ, ನಿಂಗ್ ಒಳ್ಳೇದಾಗಿ ಹೋಗವ. ಒಂದ್ ನಿಳ್ಕವ, ನೀ ಸತ್ರು ನಿನ್ ಜೊತೆಯಾಗಿ ಬರೋದು ಈ ಅಚ್ಚೆ ಒಂದೇ ಕಣವ. ಸರಿ ಅಜ್ಜಿ, ನಾವ್ ಔಟ್ ಬತ್ತೀವಿ. ಒಳ್ಳೇದಾಗ್ಲಿ, ಹೋಗುವ. ನಂಗು ಅಕ್ಕಿ. ಪದ ಹೇಳ್ರೆ, ನಿನ್ ಗಂಡ ಹೆಸ್ರೇನವ? ಮುತ್ತು. ನಿನ್ ಗಂಡ ಹೆಸ್ರ? ಅಲ್ಲ, ನಮ್ಮ ಮಾವನ ಹೆಸ್ರು. ನಿಮ್ ಮಾವನ ಹೆಸ್ರ? ಮುತ್ತು, ಮುತ್ತಿನಂತ ಹೆಸ್ರು. ಮುತ್ತು, ಮುತ್ತಿನಂತ ಹೆಸ್ರು. ನಮ್ ಮಾವ ನೋಡ್ತೀನಿ ಎದ್ರು ಕಣವ.
ಏ, ನಮ್ಮ ಮಾವನ್ ನೋಡಿದ್ಯಾ? ಇಲ್ಲ ಕನಕ. ಮಾವ ಮಾವ ಬಿಡಿ, ಏನಿದು? ಅಯ್ಯೋ, ಹೋದ್ಯ ಪಿಸಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿ ಅಂತ ಬಂದ್ಬಿಟ್ಲು. ಹೋಗಿ ಮಾವ. ಆ ನಿನ್ ನಡೋಗ್ ಇಳ್ಸದ್ ಸಾಕು, ಅದೇನ್ ಇಲ್ಲಿ ಬಂದಿದ್ದು? ನಾನ್ ನಿಮ್ಗೋಸ್ಕರ ಏನ್ ತಂದಿವ್ನಿ ಗೊತ್ತಾ? ಏನದು? ಇದ್ ನಿಮ್ಮಪ್ಪನ್ಗ ತಗೋ, ಇಟ್ಕೋ. ನೋಡಿ ಮಾವ, ನೀವೇನಾದ್ರೂ ಹಾಕೊಳ್ಳಿಲ್ಲ ಅಂದ್ರೆ ಮಧ್ಯರಾತ್ರಿ ಮನೆಗ್ ಬಂದ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಹಾಗ ಮಾತ್ರ ಮಾಡ್ಬೇಡ ಮರಾಗಿತ್ತಿ. ನೀ ನಮ್ ಮನೆಗ್ ಬರಲ್ಲ ಅಂತ ಹೇಳು, ಜೀವನ ಪೂರ್ತಿ ಇದನ್ನ ಹಾಕೊಂಡಿದ್ ಬಿಡ್ತೀನಿ. ಆಯ್ತು ಕೊಡು, ಆಗ್ಬೋದಾ? ಇದಕ್ ಒಪ್ಗೆನಾ? ಸರಿ ತಾನೆ? ಇದಕ್ಕೇನ್ ಕಮ್ಮಿ ಇಲ್ಲ. ಪಾಪ, ಅನ್ಯಾಯವಾಗಿ ಬೈದ್ಬಿಟ್ಟೆ. ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನು? ಈಗ ನೊಂದ್ಕೊಂಡು ಏನಪ್ಪ ಪ್ರಯೋಜನ? ಮಾತಾಡೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ನಾನೇನಮ್ಮಂತದ್ ಬೈದಿದ್ದವಳಿಗೆ? ನೀನೇನು ಅಂದಿಲ್ಲಪ್ಪ. ನೋಡು, ದಿವ್ಸಕ್ಕೆ ಮೂರ್ ಸಲ ಮನೆ ಕಡೆ ಬಂದೋಗ್ತಿದ್ಲು, ಈಗ ಮೂರು ದಿವಸ ಆಯ್ತು, ಒಂದ್ಸಲನು ಮನೆ ಕಡೆ ಬರ್ಲಿಲ್ವಲ್ಲ. ನಿನ್ನ ಮಾತು ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ಅದಕ್ ನಾನೇನ್ ಮಾಡ್ಲಿ? ತಲೆ ಕೆಟ್ರೆ ಇವಾಗ್ಲೇ ಹೋಗಿ ಹೇಳ್ಕೊಂಡ್ ಬರ್ತೀನಿ. ನಾಳೆ ಮದುವೆ ಆಗೋನು, ಗಂಡ ಅನ್ಸ್ಕೊಳನು, ಏನೋ ಒಂದಷ್ಟು ಗೋಳ ಹೇಳ್ಕೊಂಡ್ರೆ ಅದೇ ಮಹಾ ದೊಡ್ಡ ತಪ್ಪ. ಅದಕ್ಕೆ ಮನೆ ಕಡೆನೆ ಬರ್ಬಾರ್ದ? ಅದನ್ನ ಅವಳ ಹತ್ರನೇ ಹೋಗಿ ಕೇಳು. ಕೇಳ್ತೀನಿ, ಜಮೀನ್ ಕಡೆ ಹೋಗ್ತೀನಿ, ಅಲ್ಲಿ ಸಿಕ್ಕರೆ ಅವಳನ್ನ ಹೇಳ್ಕೊಂಡ್ ಬರ್ತೀನಿ. ಇರು. ಲೋ ಮುತ್ತು, ಮುತ್ತು, ಮುತ್ತು. ಏನಮ್ಮ? ಏನಪ್ಪ ಇದು? ಏನಾಯ್ತಮ್ಮ? ಏನೋ ಇದು. ಓ, ಇದ? ನಾನು ಸ್ವಲ್ಪ ಜಮೀನ್ ಕಡೆ ಹೋಗಿ ಬರ್ತೀನಮ್ಮ. ಸರಿಪ್ಪ, ಹೋಗ್ಬಾ. ಪೋಸ್ಟ್ ಯಾರಿಗಪ್ಪ? ಮುತ್ತುಗಮ್ಮ. ಮುತ್ತುಗ? ಇಲ್ಲ, ಸೈನ್ ಮಾಡಮ್ಮ. ಬರ್ತೀನಮ್ಮ. ಮುತ್ತು ಕಾಗ್ದನ? ಯಾರ್ ಬರ್ತಿರ್ಬೋದು? ಅರೆ, ನಮ್ಮ ಅಣ್ಣನ್ ಮಗಳು ಚಲಿವೆ ಫೋಟೋ. ಯಾರ್ ಕಳ್ಸಿದ್ದಾರೆ ಇಷ್ಟೊಂದ್ ಫೋಟೋ? ಕಾಗ್ದ ಬೇರೆ ಇದೆ. ಯಾರ್ ಬರ್ದಿರ್ಬೋದು? ನಿನ್ನ ಪ್ರೀತಿಯ ಚೆಲುವಿ. ಮಾವ, ನೀನ್ ಕೇಳ್ದಾಗೆ ನಾನು ಇದ್ರಲ್ಲಿ 10 ಫೋಟೋಗಳನ್ನ ಕಳಿಸಿದ್ದೀನಿ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ತಾ ಇದ್ದೀಯ ಅಂತ ತಿಳಿದು ನನಗೆ ತುಂಬಾ ಸಂತೋಷ ಆಯ್ತು. ಎಂತಿ ನಿನ್ನ ಪ್ರೀತಿಯ ಚೆಲುವಿ. ಓಹೋಹೋಹೋ, ಏನ್ ಹುಡುಗಾಟ, ಏನಿದು? ಸರಿ ಸರಿ, ಅವನೇ ಬಂದ್ ನೋಡ್ಕೊಳ್ಳಿ. ಏ ಬಡ್ಡೆ ತವ, ಬೇಗ ಬೇಗ ಮಾಡ್ ಮುಗಿಸಿರ್ಲ. ಯಾಕೆ ಚೆಲ್ವಿ, ಮೂರ್ ದಿವಸದಿಂದ ಮನೆ ಕಡೆನೆ ಬಂದಿಲ್ಲ? ಅದು ಅಕ್ಕಂಗೆ ಜ್ವರ ಬಂದಿತ್ತು. ಜ್ವರನ ಇವಳಿಗೆ? ಅಯ್ಯೋ, ಇವಳು ಬಾಯಿ ಬಿಟ್ರೆ ಗಾಳಿ ಪೀಡೆ ಪಿಸಾಚಿಗಳಿಗೆಲ್ಲ ಜ್ವರ ಬಂದ್ಬಿಡುತ್ತೆ, ಇವಳು ಜ್ವರ ಬರುತ್ತಂತೆ. ಅದು ಸುಮ್ಮನೆ. ಹುಷಾರಾಗಿದ್ದೀಯಾ? ಸರಿ ಸರಿ, ನೋಡಿದ್ರೆ ಗೊತ್ತಾಗುತ್ತೆ. ಏನ್ ಮುಖ ನೋಡ್ತಾ ಇದೀಯಾ? ನಿಮ್ ಮತ್ತೆ ಮೂರ್ ದಿವಸದಿಂದ ಮನೆ ಬಂದಿಲ್ಲ ಅಂತ ಕಾಯ್ತಾ ಇದಾರೆ, ಎದ್ದೇಳು. ಏನ್ ಮುಖ ನೋಡ್ತೀಯ, ಎದ್ಬಾರೆ. ಗುರು ಅಳ್ಳೂರ್ ಗುರು, ಕಾಶ್ಮೀರ ಆಪಲ್ ಇದ್ದಂಗ ಅವಳಲ್ಲ. ಮುತ್ತು, ಈ ಕೈಗ್ ಮುತ್ ಕೊಡ್ಲೇಬೇಕು. ಹಿಡ್ಕೊಳ್ಳೋ.
ಎಲ್ಲ ನಿನ್ನಿಂದನೆ ಆಗಿದ್ದು. ಹೋಗು, ಒಳಗಡೆ ಅಮ್ಮನಿಗೆ ಸಹಾಯ ಮಾಡು. ಅಮ್ಮ, ನಾನು ಸ್ವಲ್ಪ ಗದ್ದೆ ಕಡೆ ಹೋಗ್ಬರ್ತೀನಿ.